ಹಾಯ್ ವಿವರ್ಸ್, ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್. ನಾನಿವತ್ತು ಈ ಹಣ್ಣಿನ ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ. ಇದು ನನ್ನ ಮನೆಯಲ್ಲೇ ಆಗಿರುವಂತಹ ಹಣ್ಣು. ಹುಳಿ ಸಿಹಿಯನ್ನು ಹೊಂದಿರುವಂತಹ ಈ ಚಕೋತ ಹಣ್ಣು ತಿನ್ನುವುದರಿಂದ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಉಂಟಾಗ್ತದೆ. ಈ ಹಣ್ಣಿನ ಹೆಸರು ಕನ್ನಡದಲ್ಲಿ ಚಕೋತ ಅಂತೇವೆ, ಅದೇ ರೀತಿ ಇಂಗ್ಲೀಷ್ನಲ್ಲಿ ಪೊಮೆಲೋ ಅಥವಾ ಗ್ರೇಪ್ ಫ್ರೂಟ್ ಅಂತಾರೆ. ಗ್ರೇಪ್ ಫ್ರೂಟ್ ಅನ್ನಲಿಕ್ಕೆ ಕಾರಣ ಇದು ಗ್ರೇಪ್ಸ್ ಥರ ಗೊಂಚಲಾಗಿ ಮರದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದೇ ರೀತಿ ಇದರ ಸೈಂಟಿಫಿಕ್ ನೇಮ್ ಸಿಟ್ರಸ್ ಮ್ಯಾಕ್ಸಿಮಾ. ಈ ರೀತಿ ಮರದಲ್ಲಿ ಇರ್ತದೆ. ತುಂಬ ದೊಡ್ಡದಾದಂತಹ ಹಣ್ಣು, ಮುಸುಂಬಿ ಜಾತಿಯ ಹಣ್ಣು, ತುಂಬ ದೊಡ್ಡದಾಗಿರ್ತದೆ. ಅದಕ್ಕೆ ದಪ್ಪವಾದಂತಹ ಹೊರ ಕವಚ ಇದೆ, ಅದನ್ನು ನಮಗೆ ಒಳಗಿನ ಭಾಗವನ್ನು ತೆಗಿಬೇಕಿದ್ರೆ ಒಳ್ಳೆ ಹರಿತವಾದ ಕತ್ತಿಯೇ ನಮಗೆ ಬೇಕು. ಅದಿಲ್ಲದಿದ್ದರೆ ನಮಗೆ ಅದು ಕೊಯ್ದು ತೆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ವಿಟಮಿನ್ ಸಿ ಧಾರಾಳವಾಗಿರುವುದರಿಂದ ಈ ಫ್ರೂಟ್ ನಮಗೆ ತುಂಬ ನಮ್ಮ ಹೆಲ್ತ್ಗೆ ತುಂಬ ಸಹಾಯವನ್ನು ಮಾಡ್ತದೆ. ಈ ಹಣ್ಣು ಪ್ರತಿ ದಿನ ತಿನ್ನೋದ್ರಿಂದ ಮೂತ್ರನಾಳದ ಸೋಂಕನ್ನು ತಡೆಗಟ್ಟಬಹುದು. ಅದೇ ರೀತಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ರೋಗ ನಿರೋಧಕ ಶಕ್ತಿ ಈ ಹಣ್ಣಿಗೆ ಹೆಚ್ಚಾಗಿದೆ. ವಿಟಮಿನ್ ಸಿಯ ಕೊರತೆಯಿಂದ ಕೆಲವರಿಗೆ ಒಸಡಿನಲ್ಲಿ ರಕ್ತ ಬರುವುದು, ಬಾಯಿಯ ದುರ್ವಾಸನೆ ಇರ್ತದೆ. ಇಂತಹವರಿಗೆ ಈ ಹಣ್ಣು ತಿನ್ನುವುದರಿಂದ ಅವರ ಆ ತೊಂದರೆಯನ್ನು ಹೋಗಲಾಡಿಸಲು ಸಾಧ್ಯ. ಅದೇ ರೀತಿ ಈ ಹಣ್ಣಿನಲ್ಲಿ ಹಣ್ಣು ತಿನ್ನುವುದರಿಂದ ಆಸಿಡಿಟಿ ಕಡಿಮೆ ಆಗ್ತದೆ, ಹಾಗೆ ಶೀತ, ಕಫ ಮತ್ತು ಜ್ವರವನ್ನು ಕಡಿಮೆ ಮಾಡುವಂತಹ ಶಕ್ತಿ ಕೂಡ ಈ ಹಣ್ಣಿಗಿದೆ. ಈ ಹಣ್ಣಿನಲ್ಲಿ ನಾರಿನಂಶ ಹೆಚ್ಚಾಗಿರುವುದರಿಂದ ಇದು ತೂಕ ಇಳಿಸಲಿಕ್ಕೆ ಅಥವಾ ವೆಯ್ಟ್ ಲಾಸ್ ಆಗಲಿಕ್ಕೆ ಕಾರಣವಾಗ್ತದೆ. ನಂತರ ರಕ್ತದಲ್ಲಿ ಕೊಬ್ಬಿನಂಶ ಅಧಿಕವಾಗಿ ಹೃದಯಕ್ಕೆ ರಕ್ತ ಸಂಚಾರ ಕಡಿಮೆ ಆಗುತ್ತಿದ್ದರೆ ಚಕೋತದಲ್ಲಿರುವಂತಹ ಪೆಕ್ಟಿನ್ ಎಂಬ ಅಂಶವು ರಕ್ತ ಪರಿಚಲನೆಯನ್ನು ಉತ್ತಮಗೊಳಿಸ್ತದೆ, ಅಂದರೆ ಹೃದಯ ಸಂಬಂಧಿತ ಕಾಯಿಲೆಯು ಬರದಂತೆ ತಡೆಯುತ್ತದೆ. ಅದೇ ರೀತಿ ಎಲುಬಿಗೆ ಶಕ್ತಿಯನ್ನು ನೀಡ್ತದೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ, ಅಂದರೆ ಸೆಲ್ ಡ್ಯಾಮೇಜ್ ಆಗದ ಹಾಗೆ ತಡೆಯುತ್ತದೆ. ಅದೇ ರೀತಿ ಇದು ಮಧುಮೇಹ ರೋಗಿಗಳಿಗೂ ಒಳ್ಳೆಯದು. ಅದೇ ರೀತಿ ಬ್ಲಡ್ ಪ್ರೆಷರ್ ಕಡಿಮೆ ಮಾಡಲಿಕ್ಕೂ ಈ ಹಣ್ಣು ಒಳ್ಳೆಯದು. ಈ ಹಣ್ಣನ್ನು ನಮಗೆ ಜ್ಯೂಸ್ ಮಾಡಿ ಕುಡಿಬಹುದು. ನಾನಿಲ್ಲಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಈ ಹಣ್ಣನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ಅದರ ಒಳಭಾಗವನ್ನು ತೆಗೆದು ಅದರ ಬೀಜವನ್ನು ತೆಗೆದು ಬಿಸಾಡಬೇಕು. ನಂತರ ನಮಗೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇದರ ರಸವನ್ನು ತೆಗೆದು ಸೇವನೆ ಮಾಡಬಹುದು. ಮಧುಮೇಹ ಇರುವಂಥವರಿಗೆ ಇದಕ್ಕೆ ಸಕ್ಕರೆಯನ್ನು ಸೇರಿಸದೆ ಹಾಗೆ ಕುಡಿಬಹುದು. ಇತರರಿಗೆ ಸಿಹಿಯನ್ನು ಸೇರಿಸಿ ಒಳ್ಳೆಯ ಜ್ಯೂಸ್ ಮಾಡಿ ಕುಡಿಬಹುದು. ಐಸ್ ಸೇರಿಸಿ, ಬೇಸಿಗೆಗಾಲದಲ್ಲಾದರೆ ನಮಗೆ ಐಸ್ ಸೇರಿಸಿ ಕೂಡ ಇದನ್ನು ಕುಡಿಬಹುದು. ನಾವು ಈ ಜ್ಯೂಸನ್ನು ಮಾಡಿದ ತಕ್ಷಣ ಕುಡಿಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತದೆ. ಅಂದರೆ ಆರೋಗ್ಯಪೂರ್ಣವಾದಂತಹ ಈ ಜ್ಯೂಸ ಕುಡಿಯೋದು ತುಂಬ ಒಳ್ಳೆಯದು. ಈ ಬಣ್ಣ, ಒಳ್ಳೆಯ ಬಣ್ಣ ಕೂಡ ಈ ಜ್ಯೂಸಿಗಿದೆ. ಇದರಲ್ಲಿ ಎರಡು ಬಣ್ಣದ ಹಣ್ಣುಗಳಿವೆ. ಹಳದಿ ಬಣ್ಣದ ಹಣ್ಣು ಕೂಡ ಇದೆ, ಅದೇ ರೀತಿ ಇದು ಸ್ವಲ್ಪ ಕೆಂಪು ಬಣ್ಣದ ಹಣ್ಣು. ಎರಡೂ ರೀತಿಯ ಹಣ್ಣು ಕೂಡ ನಮ್ಮ ಮನೆಯಲ್ಲಿ ಬೆಳೀತಾ ಇದೆ.
ಇದರಲ್ಲಿ ತುಂಬ ಕೆಂಪು ಬಣ್ಣದ ಹಣ್ಣು ಕೂಡ ಇದೆಯಂತೆ. ಇನ್ನು ನಮಗೆ ಈ ಆರೋಗ್ಯಪೂರ್ಣವಾದ ಜ್ಯೂಸನ್ನು ಕುಡಿಯುವ ಪ್ರತಿನಿತ್ಯ ನಮಗೆ ಈ ಹಣ್ಣಿನ ಜ್ಯೂಸ್ ಕುಡಿಯೋಕ್ಕೆ ಸಾಧ್ಯವಾದರೆ ಅದು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ತದೆ. ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರಿಗೂ ಈ ಜ್ಯೂಸ್ ತುಂಬ ಒಳ್ಳೆಯದು. ಎಂಥವರಿಗೆ ಬೇಕಿದ್ರೂ ಈ ಜ್ಯೂಸನ್ನು ಕುಡಿಯಬಹುದು. ನೀವು ನನ್ನ ಚಾನೆಲ್ ಮೊತ್ತ ಮೊದಲಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೂ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.